Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಮಸ್ಕಾರ ಅತ್ತೆಯವರೇ, ನೀವು ಬೀಳ್ತಿರೋ ಹಾಗೆ ಹಿಡ್ಕೊಂಡಿದ್ದು ನಾನೇ. ತುಂಬಾ ಭಾರ ಇದ್ದೀರಾ, ಹೋಗ್ಲಿ ಬಿಡಿ, ಅತ್ತೆನ್ ಕಾಪಾಡಿದ ಸೊಸೆ ಅಂತ ಸಮಾಧಾನ ಆದ್ರೂ ಆಗುತ್ತೆ. ಭಯ ಪಡ್ಸಕ್ಕೆ ಗೊಂಬೆ ಇಟ್ಟಿದ್ಯಾ? ದೃಷ್ಟಿ ಬೊಂಬೆಗೂ ಹೆದರ್ಕೊಳ್ತಿರೋ ನೀವು ಈ ತರ ಆಟದ ಗೊಂಬೆಗೆ ಯಾಕೆ ಹೆದರ್ಕೋತಿದ್ದೀರಾ ಅತ್ತೆ? ನಂಬಕ್ಕೆ ಆಗ್ತಿಲ್ಲ, ಇದನ್ನೆಲ್ಲ ಚಿಕ್ಕ ಮಕ್ಕಳ ಆಟ ಅಂತಾರೆ. ಹ ಸರಿ ಬಿಡಿ, ಹಾಗೆ ಅನ್ಕೊಳ್ಳಿ. ಆದ್ರೆ ತುಂಬಾ ತಿಳ್ಕೊಂಡಿರೋರು ನೀವ್ಯಾಕ್ ಕಳ್ತನ ಮಾಡ್ಬೇಕು ಅಂತ ಅನ್ಕೊಂಡ್ರಿ? ಅದು ಕೂಡ ಗಾಯತ್ರಿ ಅಮ್ಮವ್ರು ನೋಡ್ತಿರ್ಬೇಕಾದ್ರೇನೆ. ಗಾಯತ್ರಕ ಬಂದಿದ್ದಾಳ, ಇಲ್ಲೇ ಇದ್ದಾಳ. ಗಾಬರಿ ಆಗ್ಬಿಡಿ, ನಾನ್ ಹೇಳಿದ್ದು ಅಮ್ಮವ್ರ ಫೋಟೋನ ಉದ್ದೇಶಿಸಿ. ಏಯ್ ತಮಾಷೆ ಮಾಡ್ತಿದ್ಯಾ, ತುಂಬಾ ಹಾರಾಡ್ತಿದ್ಯಾ? ನಿಮ್ಮಂತವ್ರಿಗೆ ನಾನೇನು ಅನ್ನೋದು ಅರ್ಥ ಮಾಡಿಸ್ಬೇಕು ಅಂದ್ರೆ ನಾನ್ ಜಾಸ್ತಿನೇ ಮಾಡ್ಬೇಕು, ಇಲ್ಲ ಅಂದ್ರೆ ನೀವ್ ಬಿದ್ದು ಹೋಗ್ತೀರಾ. ಇಲ್ನೋಡಿ, ಇದನ್ ಕದಿಯೋ ಅಂತ ಕೆಟ್ಟ ಯೋಚನೆ ಮಾಡಿ. ನಾನೇನ್ ಕದಿಬೇಕು ಅಂತಿರ್ಲಿಲ್ಲ, ಫೋಟೋ ಹಿಂದೆ ಅದನ್ ಯಾಕೆ ಇಟ್ಟಿದ್ಯಾ ಅಂತ ನೋಡಕ್ ಬಂದೆ. ನೋಡ್ತೀರಾ ಅಂದ್ರೆ ಹೇಳಿ, ಎರಡ್ ಕಲರ್ ಸಿರಾಕ್ಸ್ ಕಾಪಿ ಮಾಡಿಸಿ ಕೊಡ್ತೀನತ್ತೆ, ಒಂದು ನಿಮ್ಗೆ, ಇನ್ನೊಂದು ನಿಮ್ ಮೊದ್ಲೇ ಮಗ ವಲ್ಲಭ ಅವಂಗೆ. ಚೀಲನ ಪಕ್ಕ ಕಿಟ್ಕೊಂಡು ಹೀಗೆ ಫೋಟೋ ತಗೋತಿರೋ, ಇಲ್ಲಾಂದ್ರೆ ಕಾಗದಗಳಿಗೆ ಫ್ರೇಮ್ ಹಾಕಿಸ್ಕೋತಿರೋ ನಿಮ್ ಇಷ್ಟ, ನನಗಾಗೋ ನಷ್ಟ ಏನೂ ಇಲ್ಲ. ಪರವಾಗಿಲ್ಲ, ತುಂಬಾ ಬದಲಾಗಿದ್ಯಾ ನಾನಿ, ಇಷ್ಟು ಕೊಬ್ಬಿನ ಮಾತಾಡ್ತಿದ್ಯಾ ಅಂದ್ರೆ ಆಶ್ಚರ್ಯ ಏನೂ ಇಲ್ಲ. ಕೊಬ್ಬನ್ಕೋಬೇಡಿ, ಆತ್ಮಸ್ಥೈರ್ಯ. ನಿಮ್ಮೂರಲ್ಲಿ ಹಾಗ ಅನ್ಕೋತಾರೆ ಅನ್ಸತ್ತೆ, ನನ್ ಅನುಭವದಷ್ಟು ವಯಸ್ಸಾಗ್ದಿರೋ ನಿನ್ನಂತವಳನ್ನ ಹದ್ದು ಮೀರ್ದಾಗ ಹೊಸ್ಕ ಹಾಕೋದು ನನಗ್ ಸುಲಭಾನೆ. ಬೇಟೆಯಾಡಿ ತುಂಬಾ ದಿನ ಆಗೋಗಿದೆ. ಮೀನನ್ ಬೇಟೆನಾ? ಚೆಚ್ಚೆ, ಗಾಳ ತಗೊಂಡ್ ಹೋಗಿ ನಿನ್ನಂತ ಮೀನನ್ನ ತಗೊಂಡ್ ಬಂದು ಸಾರ್ ಮಾಡ್ಕೊಳ್ಳೋದು ಅಥವಾ ಫ್ರೈ ಮಾಡಿ ಸವಿಯೋದು ನನಗಿಷ್ಟ ಇಲ್ಲ. ಈಟಿನ ತಗೊಂಡ್ ಹೋಗಿ ಹುಲಿನೇ ಬೇಟೆ ಆಡ್ತೀನಿ, ಹಿಡ್ಕೊಂಡು ಅದ್ರ ಚರ್ಮ ಸುಲ್ದು ಅದನ್ನ ಹೊಲಸ್ಕೊಂಡು ನಾನು ಧರಿಸಿ ರಾಜ ಟಿವಿಯಿಂದ ನಡೀತಾ ಇದ್ರೆ ಆ ಕಿಕ್ಕೇ ಬೇರೆ. ಅತ್ತೆ ಅತ್ತೆ, ನಿಮ್ ಸೊಸೆಯಾದ ನನ್ನ ಜೊತೆ ಕರ್ಕೊಂಡು ಬೇಟೆಗೆ ಹೋಗ್ಬೋದಲ್ವಾ? ನಿನ್ನನ್ನೇ ಬೇಟೆ ಆಡ್ತೀನಿ, ಜೊತೆಗೆ ಹೇಗ್ ಕರ್ಕೊಂಡು ಹೋಗಕ್ಕಾಗತ್ತೆ? ನಿನ್ ಕತೆ ಮುಗಿಸ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.